ವೀಕ್ಷಕರೇ, ರಾಜಕೀಯ ರಾಜಕಾರಣಿಗಳು, ದೇಶ, ಕೇಂದ್ರ, ರಾಜ್ಯ, ಕ್ಷೇತ್ರ, ಹೋರಾಟ, ಸಮಾಜ ಸೇವೆ, ಸತ್ಯ, ಶ್ರದ್ಧೆ, ನಿಷ್ಠೆ, ಸ್ನೇಹ, ಸ್ಪಂದನೆ, ಕಾಳಜಿ, ಆದರ್ಶ, ಸ್ವಾಭಿಮಾನ, ಆಸಕ್ತಿ, ಆಲೋಚನೆ, ಆತ್ಮವಿಶ್ವಾಸ, ಪ್ರಾಮಾಣಿಕತೆ, ದಕ್ಷತೆ, ವ್ಯವಸ್ಥೆ, ಅವ್ಯವಸ್ಥೆ, ಚಿಂತನೆ, ಅಭಿವೃದ್ಧಿ, ನಡೆ, ನುಡಿ, ಏಳು ಬೀಳು, ಭೂತ, ವರ್ತಮಾನ, ಭವಿಷ್ಯ, ಇವೆಲ್ಲ ಮಹತ್ವಪೂರ್ಣ ರಾಜಕೀಯ ವಿಷಯಗಳೊಂದಿಗೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಮ್ಮ ದೇಶದ ಕ್ಷೇತ್ರದ ಒಂದು ಜನಪ್ರತಿನಿಧಿಯ, ಜನ ನಾಯಕನ ರಾಜಕೀಯೇತರ ಜೀವನ ಮತ್ತು ಅವರು ಒಂದು ಉನ್ನತ ಸಾಮಾಜಿಕ ವ್ಯವಸ್ಥೆಗಾಗಿ ಪಡೆದಿರುವಂತಹ ಹಾಗೂ ಪಡೆಯುತ್ತಿರುವಂತಹ ಶ್ರಮ ಮತ್ತು ಅವರ ಕೆಲಸ ಕಾರ್ಯಗಳನ್ನು ಪರಿಗಣಿಸಿ ಅವೆಲ್ಲವನ್ನು ನಿಮ್ಮ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪಾಲಿಟಿಕ್ಸ್ ಪಾಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಅಟ್ ಸೋಷಿಯಲ್ ಮೀಡಿಯಾದ ಮೂಲ ಉದ್ದೇಶ. ನಮ್ಮ ಇವತ್ತಿನ ಸಂದರ್ಶನದಲ್ಲಿ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕಿನ ಸಿಂಗನಮನೆ ಕ್ಷೇತ್ರದ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು, ಮುಂದೆ ಬರ್ತಕ್ಕಂತಹ 22/12/2020 ನಡೆಯಲಿರುವ ಗ್ರಾಮ ಪಂಚಾಯಿತಿ ಚುನಾವಣೆಯ ಅಭ್ಯರ್ಥಿಯಾಗಿರ್ತಕ್ಕಂತಹ ಮಾನ್ಯ ಶ್ರೀ ಎಸ್ ಮಂಜುನಾಥ್ ರವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ ಆನ್ಲೈನ್ ಸೋಷಿಯಲ್ ಮೀಡಿಯಾದ ಸಲುವಾಗಿ ಹಾರ್ದಿಕ ಸ್ವಾಗತಗಳು. ಮಂಜುನಾಥ್ ಅವರೇ ನಮಸ್ತೆ. ಮೊಟ್ಟ ಮೊದಲನೇದಾಗಿ ಮಂಜುನಾಥ್ ಅವರೇ ತಮ್ಮ ಒಂದು ಸಣ್ಣ ಕಿರು ಪರಿಚಯ ಕೊಡಿ. ತಾವು ಯಾರು ಏನು ಹೇಳಕ್ಕಂತ ಅಡ್ರೆಸ್? ತಮ್ಮ ಹೆಸರು? ಮಂಜುನಾಥ್ ಅಂತ. ತಂದೆಯವರು? ಸೂರಪ್ಪ. ಕ್ಷೇತ್ರ? ಕ್ಷೇತ್ರ ಶಾಂತಿನಗರ. ಓಕೆ. ಎಷ್ಟು ವರ್ಷಗಳಿಂದ ತಾವು ಸಮಾಜ ಸೇವೆಯಲ್ಲಿ ತಡ್ಕೊಂಡಿದ್ದೀರಾ ಮಂಜುನಾಥ್ ಅವರೇ? 20 ವರ್ಷಗಳಿಂದ ಸತತವಾಗಿ. ಓಕೆ. ತಾವು ರಾಜಕೀಯಕ್ಕೆ ಪಾದಾರ್ಪಣೆ ಮಾಡಿದ್ದು 20 ವರ್ಷದ ಹಿಂದ್ಗಡೆ. ಮೊಟ್ಟ ಮೊದಲನೇ ಬಾರಿಗೆ ತಾವು ಆಯ್ಕೆಯಾಗಿದ್ದು ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ದರು, ತಾವು ಅಧ್ಯಕ್ಷರು ಕೂಡ ಆಗಿದ್ರಿ. ಹೌದಾ? 3 ವರ್ಷ ತಮ್ಮ ಈ ತಮ್ಮ ಒಂದು ಆಡಳಿತ ಅವಧಿಯಲ್ಲಿ ತಮ್ಮ ಕ್ಷೇತ್ರದಲ್ಲಿ ತಮ್ಮ ಕಡೆಯಿಂದ ಆಗಿರ್ತಕ್ಕಂತಹ ಅಭಿವೃದ್ಧಿಯ ಕಾರ್ಯಗಳಾದ್ರೆ ಏನಂತ ಹೇಳಬಹುದಾ? ಮುಖ್ಯವಾಗಿ ಕುಡಿಯೋ ನೀರು, ಓಕೆ, ಚರಂಡಿ, ರಸ್ತೆಗಳು ಮತ್ತು ವಿವಿಧ ಯೋಜನೆಗಳು, ಮೂಲಭೂತ ಸೌಕರ್ಯಗಳು ಒದಗಿಸಲು ತಾವು ಯಶಸ್ವಿ ಆಗಿದ್ದೀರಾ ಮಂಜುನಾಥ್ ಅವರೇ? ಸಮಾಜ ಸೇವೆ ಅಂತ ಮೊದಲೇ ಫಸ್ಟ್ ಇಂದಾನು ಮಾಡ್ಕೊಂಡು ಬರ್ತಾ ಇದ್ದೆ ಸರ್. ಓಕೆ. ಹೊರತುಪಡಿಸಿ ರಾಜಕೀಯ ಹೊರತುಪಡಿಸಿ ಯಾವ ತರ ಸಮಾಜ ಸೇವೆಗಳಲ್ಲಿ ತೊಡ್ಕೊಂಡಿದ್ದೀರ ತಾವು? ಬಡವರು ಕಷ್ಟದಲ್ಲಿದ್ದವರಿಗೆ ಸಹಾಯ ಮಾಡಿಕೊಂಡು. ಓಕೆ. ಎಲ್ಲದಕ್ಕೂ ಸ್ಪಂದಿಸ್ತಾ ಇದ್ದೀರಾ ತಾವು? ಆವಾಗಿಂದಾನು ಸ್ಪಂದಿಸಿಕೊಂಡೇ ಬರ್ತಾ ಇದ್ದೀರಾ ತಾವು? ಹೌದಾ? ಇದನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀರಾ. ಓಕೆ. ಆದರ್ಶ ಗುರುಗಳು ಅಂತ ಯಾರಾದ್ರೂ ಇದ್ರ ತಮಗೆ ರಾಜಕೀಯ ಕ್ಷೇತ್ರದಲ್ಲಿ? ರಾಜಕೀಯ ಕ್ಷೇತ್ರದಲ್ಲಿ ನನಗೆ ರಾಜಕೀಯ ಗುರುಗಳು ಭದ್ರಾವತಿಯ ಮಾಜಿ ಶಾಸಕರಾದ ದಿವಂಗತರಾದ MG ಅಪ್ಪಾಜಿಗಳು ನನಗೆ ಮಾರ್ಗದರ್ಶನ. ಯಾಕೆ? ಯಾಕಂದ್ರೆ ಅವರು ಬಡವರಿಗೋಸ್ಕರನೇ ಶ್ರಮಿಸ್ತವ್ರು ಸರ್. ಓಕೆ. ಅವ್ರ ಮಾರ್ಗದರ್ಶನದಲ್ಲಿ ತಾವು ಇಲ್ಲವರು ನಡ್ಕೊಂಡೇ ಬರ್ತಾ ಇದ್ದೀರಾ. ಓಕೆ. ಮಹಿಳೆಯರಿಗಾಗ್ಲಿ, ಅಂಗವಿಕಲರಿಗಾಗ್ಲಿ, ಬಡ ಬಗ್ರಿಗಾಗ್ಲಿ, ತಮ್ಮ ಮನಸ್ಸೊಳಗೆ ಏನಾದ್ರೂ ಕಾಳಜಿ ಇದೆಯಾ? ಏನಾದ್ರೂ ಅವ್ರಿಗೋಸ್ಕರ ಮಾಡಬೇಕು? ಬಡವರಿಗೋಸ್ಕರನೇ ಕಾಳಜಿ ಇದೆ. ಬಡವರಿಗಾಗಿ ಬಡವರಿಗೋಸ್ಕರ ಏನಾದ್ರು ಇದೆ ಅನ್ನಿಸ್ಬೇಕನ್ನೋದು ನನಗೂ. ಇಲ್ಲಿವರೆಗೂ ಏನಾದ್ರೂ ಮಾಡಿದೀರಾ? ಮಾಡಿದೀರಿ ಸರ್. ಅಂಗವಿಕಲರಿಗೋಸ್ಕರನೇ ಹೆಚ್ಚಾಗಿ ನಾನು ಸಹಾಯ ಮಾಡಿದ್ದೀನಿ. ಅವರೆಲ್ಲ ನೋಡಿದ ತಕ್ಷಣ ಅವ್ರಿಗೆ ಏನಾದ್ರು ಇದು ಮಾಡ್ಬೇಕಂದ್ರೆ ಅವ್ರು ದುಡ್ಕೊಂಡು ತಿನ್ನಕ್ ಆಗೋದಿಲ್ಲ, ಅವ್ರ ಜೀವನ ನಡೆಸೋದೇ ಕಷ್ಟ ಇದೆ. ತಾವು ಸತತವಾಗಿ 3 ಬಾರಿ ಆಯ್ಕೆ ಆಗಿದ್ದೀರಾ? ಹೌದಾ? ಸದಸ್ಯರಾಗಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇದು 4ನೇ ಬಾರಿ ತಾವು ಮತ್ತೆ ಕಣಕ್ಕೆ ಇಳಿದಿದ್ದೀರಾ. ಯಾವ ಅಂಕಿಅಂಶ ಆಧಾರದ ಮೇಲೆ ತಾವು ಕಣಕ್ಕೆ ಇಳಿದಿದ್ದೀರಾ? ಜನರ ಒಂದು ಪ್ರೀತಿ ವಿಶ್ವಾಸದಿಂದ. ಅಭಿವೃದ್ಧಿಯ ಪರ ಕೆಲಸ ಕಾರ್ಯಗಳು ಆಗಿದಾವ ತಮ್ಮ ಕಡೆ? ಪ್ರತಿಯೊಂದು ಕ್ಷೇತ್ರದಲ್ಲೂ ಆಗಿದೆ. ಎಷ್ಟು ಪರ್ಸೆಂಟ್ ಅಂತ ಹೇಳಬಹುದು? 80% ಅಂತೂ ಗ್ಯಾರಂಟಿ ಸರ್. ಮಾಡಿದ್ದೀರಾ? ನಿಮಗೆ ಇಲ್ಲಿವರೆಗೂ ತಾವು ಏನ್ ಕೆಲಸ ಕಾರ್ಯಗಳು ತಾವು ಮಾಡಿದ್ರು ತಮ್ಮ ಕ್ಷೇತ್ರದಲ್ಲಿ ತಮಗೆ ತೃಪ್ತಿಕರಣ ಮಂಜುನಾಥ್ ಅವರೇ? ತೃಪ್ತಿ ಆಗಿದೆ ಸರ್. ಆಗಿದೆ ಸರ್. ಓಕೆ. NREG ಅಡಿಯಲ್ಲಾಗ್ಲಿ, 13, 14, 15 ಫೈನಾನ್ಸ್ ಅಡಿಯಲ್ಲಾಗ್ಲಿ ಕೆಲಸ ಕಾರ್ಯಗಳು ತಮ್ಮ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಪೂರ್ಣ ಆಗಿದೆಯಾ?
ಇನ್ನು ಆಗ್ತಾ ಇದೆ, ಏನಾದ್ರು ಹೇಳಿಲ್ಲ ಅಂತ ನಡೀತಾ ಇರುತ್ತೆ ಬಿಡಿ, ಆಗ್ತಾ ಇದೆಯಾ, ಚಾಲ್ತಿಯಲ್ಲಿ ಇದೆಯಾ? ಚಾಲ್ತಿಯಲ್ಲಿ ಇದೆ ಸರ್. ಓಕೆ, ತಮ್ಮ ಒಂದು ಈ ವ್ಯಾಪ್ತಿಯಲ್ಲಿ ಶಾಲೆಗಳಿದಾವ? ಹ್ಞೂ ಸರ್, ಶಾಲೆಗಳು. ಎಷ್ಟು ಶಾಲೆಗಳಿದಾವೆ? ಶಾಲೆಗಳು ರಾಷ್ಟ್ರೀಯ ಪದವಿ ಪೂರ್ವ ಕಾಲೇಜ್ ಒಂದು, ಮತ್ತೆ ಮಿಡ್ಲ್ ಸ್ಕೂಲ್ ಒಂದಿದೆ, ಮತ್ತೆ ಅಂಗನವಾಡಿಗಳು. ಈ ಶಾಲೆಗಳ ಅಭಿವೃದ್ಧಿಗೋಸ್ಕರ ತಾವು ಏನಾದ್ರೂ ಶ್ರಮ ಪಟ್ಟಿದ್ರೆ, ಇಲ್ಲಿವರೆಗೂ ಅಭಿವೃದ್ಧಿಗೆ ಏನಾದ್ರು ವಸ್ತು ಕೊಟ್ಟಿದ್ದೀರಾ ಶಾಲೆ? ಕೊಟ್ಟಿದ್ದೀನಿ ಸರ್. ಏನ್ ಮಾಡಿದ್ರು ಒಂದು ಶಾಲೆಗೆಲ್ಲ, ಒಂದು ಬಿಲ್ಡಿಂಗ್ ಅಭಿವೃದ್ಧಿಗೆಲ್ಲ ಒಂದು ಶ್ರಮಿಸಿದ್ರು ಸರ್. ಎಲ್ಲದಕ್ಕೂ ತಾವು ಸ್ಪಂದಿಸಿದ್ರೆ ಎಲ್ಲ ಹೇಳ್ತಾ ಇದ್ದೀರಾ. ಓಕೆ, ತಮಗೀಗ 20 ವರ್ಷ ರಾಜಕೀಯದಲ್ಲಿ ಆಗಿದೆ ಮಂಜುನಾಥ್ ಅವರೇ, ಹೌದಾ? ರಾಜಕೀಯ ಪದಕ್ಕೆ ಅರ್ಥ ಏನಂತ ಹೇಳಬಹುದು ತಾವು? ರಾಜಕೀಯ ಪದ ಸಮಾಜ ಸೇವೆ ಅಂತ ಅಷ್ಟೇನಿಲ್ಲ ಸರ್, ಸೋಷಿಯಲ್ ವರ್ಕ್. ಒಳ್ಳೆ ವಿಚಾರ. ಈಗ ಈ ಹಿಂದೆ ತಾವು ಏನ್ ಸದಸ್ಯರಾಗಿದ್ರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ, ಶಾಂತಿನಗರ ವಾರ್ಡಿಂದ ತಾವು ಆಯ್ಕೆ ಆಗಿದ್ದವು. ಈಗ ತಮಗೆ ಇಲ್ಲಿ ಕ್ಯಾಟಗರಿ ಇಲ್ಲ, ಹಾಗಾಗಿ ತಾವು ಎಲ್ಲೋಗಿದ್ದೀರಾಗ ಸಿಂಗನ್ ಮನೆ ಆ ಒಂದು ವಾರ್ಡಿಂದ ಸ್ಪರ್ಧಿಸ್ತಾ ಇದ್ದೀರಾ? ಹೌದು, ಸಿಂಗನ್ ಮನೆ ಭಾಗ 2. ಭಾಗ 2. ಓಕೆ, ಆ ಭಾಗದ ಮತದಾರ ಬಂಧುಗಳಿಗೆ ತಾವು ಏನ್ ಆಶ್ವಾಸನೆ ಕೊಡಕ್ ಇಷ್ಟಪಡ್ತೀರಾ? ನಮ್ಮ ಒಂದು ಮಾಧ್ಯಮದ ಮುಖಾಂತರ ಏನ್ ಹೇಳಕ್ ಇಷ್ಟಪಡ್ತೀರಾ? 3 ಬಾರಿ ತಾವು ಬೇರೆ ವಾರ್ಡಿಂದ ಆಯ್ಕೆ ಆಗಿದ್ರಿ, ಈ ಸದಿ ವಾರ್ಡ್ ಚೇಂಜ್ ಆಗಿದೆ, ಆ ವಾರ್ಡಿನ ಮತದಾರ ಬಂಧುಗಳಿಗೆ ತಾವು ಏನ್ ಹೇಳಕ್ ಇಷ್ಟಪಡ್ತೀರಾ, ಏನ್ ಕೇಳಕ್ ಇಷ್ಟಪಡ್ತೀರಿ? ಇನ್ನೂ ಹೆಚ್ಚಾಗಿ ಇನ್ನೂ ಹೆಚ್ಚಾಗಿ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡ್ತೀನಿ ಅಂತ ಹೇಳಿ ನಾನು ಹೇಳಕ್ ಇಷ್ಟಪಡ. ಈ ಒಂದು ಕ್ಷೇತ್ರದಲ್ಲಿ ಈ ಹಿಂದೆ ಅಭಿವೃದ್ಧಿಯ ಕಾರ್ಯಗಳು ಆಗಿದವಲ್ವಾ? ಆಗಿದೆ ಸರ್, ಆಗಿದೆ. ಓಕೆ, ಇನ್ನೇನಾದ್ರೂ ಇದನ್ನ ಹೆಚ್ಚು ಮಟ್ಟಿಗೆ ತಾವು ಒಂದು ಈ ಕ್ಷೇತ್ರವನ್ನು ಒಂದು ಮಾದರಿ ಕ್ಷೇತ್ರವನ್ನು ಮಾಡಕ್ ಏನಾದ್ರೂ ಕನಸು ಕಂಡಿದ್ದೀರಾ ಮಂಜುನಾಥ್ ಅವರೇ? ಮೊದಲನೇದಾಗಿ ಕುಡಿಯುವ ನೀರಿಂದೊಂದು ತುಂಬಾ ಅವಶ್ಯಕತೆ ಇದೆ. ಒಂದು ಫಿಲ್ಟರ್ ಅಂದ್ರೆ ಫಿಲ್ಟರ್ ನೀರನ್ನ ನಾವು ಒಂದು ಅಭಿವೃದ್ಧಿ ಮಾಡ್ಬೇಕಂತ ತುಂಬಾ ಮನಸ್ಸಲ್ಲಿದೆ. ಓಕೆ ಮಂಜುನಾಥ್ ಅವರೇ, ನಮಗೆ ಸಿಕ್ಕಿರುವಂತಹ ಒಂದು ಮಾಹಿತಿ ಪ್ರಕಾರ ತಮ್ಮ ಒಂದು ಈ ಭಾಗದಲ್ಲಿ ಕುಡಿಯುವ ನೀರಿನ ಫಿಲ್ಟರ್ ಅನ್ನ ಸಮಸ್ಯೆ ಇದೆ. ಇದು ಒಂದು 20 ವರ್ಷಗಳಿಂದ ಇದು ಸಮಸ್ಯೆ ಬಗೆಹರಿದಿಲ್ಲ, ಹೌದಾ? ಇದರ ಸಲುವಾಗಿ ತಾವು ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಮೊದಲನೇದಾಗಿ ಕುಡಿಯುವ ನೀರಿಂದು ಫಸ್ಟ್ ಒಳ್ಳೇದಾಗಬೇಕು ಸರ್, ಜನಗಳಿಗೆ ಒಳ್ಳೆ ನೀರು ಸಿಗ್ಬೇಕು, ಕಾಯಿಲೆಯಿಂದ ದೂರ ಆಗ್ಬೇಕು. ಅದ್ರ ಬಗ್ಗೆ ಏನಾದ್ರೂ ತಾವು ಕ್ರಮ ತಗೋತಾ ಇದ್ದೀರಾ ಮುಂದೆ? ಮುಂದಿನ ದಿನಗಳಲ್ಲಿ ಮೊದಲನೇದಾಗಿ ನಾನು ಕುಡಿಯೋ ನೀರಿಗೆ ಆದ್ಯತೆ ಕೊಡೋ ಸರ್. ಓಕೆ, ತಾವು ಈ ಸತಿ ಗೆದ್ದು ಬಿಟ್ರಿ, ಊಹಿಸಣ ತಮಗೆ ಜನಗಳ ಆಶೀರ್ವಾದ ಸಿಕ್ಬಿಡ್ತು, ತಾವು ಗೆದ್ದು ಬಿಟ್ರಿ, ಸದಸ್ಯರಾಗ್ಬಿಟ್ರಿ, ಮೊಟ್ಟ ಮೊದಲನೇ ಆದ್ಯತೆ ತಾವು ಏನಕ್ಕೆ ಕೊಡ್ತೀರಾ ಈ ಗ್ರಾಮದ ಅಭಿವೃದ್ಧಿಯ ಪರ? ಇನ್ನು ಕುಡಿಯೋ ನೀರಿದೆ ಮೊದಲನೇ ಆದ್ಯತೆ. ಓಕೆ, ಆಮೇಲೆ ಒಳಚರಂಡಿಗಳು, ಚರಂಡಿಗಳು ಎಲ್ಲೆಲ್ಲಿ ಇದಾಗಿದೆ ಅಲ್ಲಿಂದ ಕಂಟಿನ್ಯೂ ಮಾಡ್ತೀವಿ, ಸಮಸ್ಯೆ ಏನಿಲ್ಲ, ಇರೋ ಕಡೆ ಅವಶ್ಯಕತೆ ಇರೋ ಕಡೆ ಮಾಡ್ಕೊಂತೀವಿ. ಹೌದಾ? ಓಕೆ, ತಮ್ಮ ಒಂದು ಸಿಂಗನ ಮನೆ ಮತದಾರ ಬಾಂಧವರಿಗೆ ತಾವು ಯಾವ ತರ ವೋಟ್ ಅಪೀಲ್ ಮಾಡ್ತೀರಿ? ಏನಕ್ಕೆ ತಮ್ಮನ್ನೇ ಅವ್ರ ಮತ ಹಾಕ್ಬೇಕೆನ್ನಕ್ಕಂಥದ್ದು ಸ್ಪಷ್ಟಪಡಿಸಿ. ತಮ್ಮ ಒಂದು ಕ್ರಮ ಸಂಖ್ಯೆ ಎಷ್ಟು? ಕ್ರಮ ಸಂಖ್ಯೆ 6, ಸಿಂಗನ ಮನೆ ಭಾಗ 2. ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ, ನನಗೆ ಮತ್ತೊಮ್ಮೆ ಅಭಿವೃದ್ಧಿ ಮಾಡಲು ಅವಕಾಶ ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ಕೊನೆಯದಾಗಿ ಈ ಒಂದು ಭಾಗದ ಯುವ ಪೀಳಿಗೆಗೆ ತಾವು ಏನ್ ಕೇಳ್ಕೊಳಕ್ ಇಷ್ಟಪಡ್ತೀರಾ, ಏನ್ ಹೇಳಕ್ ಇಷ್ಟಪಡ್ತೀರಾ, ಏನ್ ಸಂದೇಶ ಕೊಡಕ್ ಇಷ್ಟಪಡ್ತೀರಿ? ತಮ್ಮನ್ನ ಏನ್ ಬೆಂಬಲ ಕೊಡಬೇಕು ಬೇಡವೋ ಅನ್ನಕ್ಕಂಥದ್ದು ಸ್ಪಷ್ಟಪಡಿಸಿದ್ದೀವಿ. ಯುವ ಪೀಳಿಗೆಗೆ ಏನ್ ಹೇಳ್ಕೊಳ್ಳಿ? ಒಳ್ಳೆಯ ಪರ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಯಾರು ಮಾಡ್ತಾರೆ, ಯಾರು ತೊಡಗಿಸ್ಕೊಂತಾರೋ ಅಂಥವ್ರಿಗೆ ದಯವಿಟ್ಟು ಸಿಂಗನ ಮನೆ ಭಾಗದ ಜನರಲ್ಲಿ ವಿನಂತಿ ಮಾಡ್ಕೊಡ್ತೀನಿ, ಅವಕಾಶ ಮಾಡ್ಕೊಡಿ ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಡಿ. ಓಕೆ ಮಂಜುನಾಥ್ ಅವರೇ, ತಾವು ತಮ್ಮ ಒಂದು ರಾಜಕೀಯದ ಆಚಾರ ವಿಚಾರಗಳು ನಮ್ಮ ಮುಂದೆ ಹಾಗೂ ನಮ್ಮ ವೀಕ್ಷಕರ ಮುಂದೆ ಹಂಚಿಕೊಂಡಿದ್ದಕ್ಕೆ ನಮ್ಮ ಆನ್ಲೈನ್ ಸೋಷಿಯಲ್ ಮೀಡಿಯಾ ಸಲುವಾಗಿ ತಮಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಧನ್ಯವಾದ. ಓಕೆ, ತಾವು ಕಳೆದ ವೀಕ್ಷಕರು ನಮ್ಮ ಇವತ್ತಿನ ಸಂದರ್ಶನದಲ್ಲಿದ್ರು. ಮಲೆನಾಡಿನ ಹೆಬ್ಬಾಗಿಲಾದಂತಹ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕಿನ ಸಿಂಗನಮನೆ ಗ್ರಾಮ ಪಂಚಾಯಿತಿಯ 3 ಬಾರಿ ಸತತವಾಗಿ ಆಯ್ಕೆಯಾಗಿರ್ತಕ್ಕಂತಹ ಮಾನ್ಯ ಶ್ರೀ ಎಸ್ ಮಂಜುನಾಥ್ ಅವರು, ಹಾಗೂ ಮುಂಬರುವ 22/12/2020 ನಡೆಯಲಿರುವ ಗ್ರಾಮ ಪಂಚಾಯಿತಿ ಚುನಾವಣೆಯ ಅಭ್ಯರ್ಥಿ ಕೂಡ ಆದಂತಹ ಮಾನ್ಯ ಶ್ರೀ ಎಸ್ ಮಂಜುನಾಥ್ ರವರ ಮಾತುಗಳನ್ನು, ಇವರ ಆಚಾರ ವಿಚಾರಗಳನ್ನು,
ಇವರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆದುಕೊಳ್ಳಲು ಇವರ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಲು ಹಿಂದೆ ಲಾಗಿನ್ ಮಾಡಿ www.politiciansinindia.com ಗೆ. ನೆನಪಿರಲಿ ವೀಕ್ಷಕರೇ, ಪರಿಗಣನೆ ನಮ್ಮದು ಆದರೆ ನಿರ್ಧಾರ ನಿಮ್ಮದು. ಜೈ ಹಿಂದ್, ಜೈ ಕರ್ನಾಟಕ.